ಶ್ರೀ ಮುಕ್ತಿನಾಗಾಯ ನಮಃ. ನಾವು ಎಷ್ಟೊಂದು ಈ ಮುಖದ ಕಾಂತಿ ವೃದ್ಧಿಸ್ಕೊಳ್ಳೋಕ್ಕೆ, ತಲೆ ಕೂದಲು ಬೆಳೆಸ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ತುಂಬ ವಿಚಾರಗಳನ್ನು ಹೇಳ್ತಾನೆ ಇರ್ತೀನಿ. ಆದರೂ ಮತ್ತಷ್ಟು ಹೇಳ್ತಿರ್ತೀವಿ. ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ನಾವು ಯಾವ್ದು ಮಾಡ್ಕೊಳ್ಳೋದು ಅಂತ ನಿಮಗೆ ಗೊಂದಲನೂ ಕೆಲವು ಸಲ ಆಗಬಹುದು. ನೋಡಿ, ಕೆಲವರಿಗೆ ಕೆಲವು ಚೆನ್ನಾಗಿ ಸೆಟ್ ಆಗುತ್ತೆ, ಕೆಲವರಿಗೆ ಕೆಲವು ಹೊಂದೋದಿಲ್ಲ. ಹಾಗಾಗಿ ನಮಗೆ ಯಾವ ನಮ್ಮ ಚರ್ಮಕ್ಕೆ ಯಾವುದು ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನೀವು ಪ್ರಯೋಗವನ್ನು ಮಾಡಿದಾಗ, ನಿಮಗೆ ಯಾವುದು ಮಾಡಿದಾಗ ಚೆನ್ನಾಗಿ ನಿಮಗೆ ಒಗ್ಗುತ್ತಾ ಇದೆ ಅಂತ ಅನಿಸತ್ತೆ, ನೀವು ಅದನ್ನು ಮಾತ್ರನೇ ಮುಂದುವರಿಸ್ಕೊಳ್ಳಿ, ಎಲ್ಲವನ್ನೂ ಮಾಡಬೇಕಂತೇನಿಲ್ಲ. ಹಾಗಾಗಿ ಇವತ್ತು ನಾನು ತೋರಿಸ್ತಕ್ಕಂತಹ ಈ ಒಂದು ಲೇಪ ಏನಿದೆ, ಇದು ಮುಖದ ಕಾಂತಿಯನ್ನು ವೃದ್ಧಿಸುತ್ತೆ, ಸುಕ್ಕುಗಳನ್ನು ನಿವಾರಣೆ ಮಾಡುತ್ತೆ, ಮತ್ತೆ ಅದ್ಭುತವಾದಂತಹ ಒಂದು ಗ್ಲೋ ಬರೋದಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಚರ್ಮದವರಾಗ್ಬೋದು, ಅದು ಒಣ ಚರ್ಮದವರು ಇರಬಹುದು ಅಥವಾ ಆ ಎಣ್ಣೆ ಚರ್ಮದವರು ಇರಬಹುದು, ಎಲ್ಲ ರೀತಿಯ ಚರ್ಮಕ್ಕೂ ಕೂಡ ಹೊಂದಿಕೆ ಆಗುವಂತಹ ಒಂದು ವಿಶೇಷವಾದ ಲೇಪ. ಇದಕ್ಕೆ ಬೇಕಾಗೋದು ಕೇವಲ ಎರಡೇ ಪದಾರ್ಥ, ಒಂದು ರೋಸ್ ವಾಟರು, ಇನ್ನೊಂದು ಕಮಲದ ಹೂವಿನ ಬೀಜ. ನೋಡಿ, ಕಮಲದ ಹೂವು ಎಷ್ಟು ಕೋಮಲವಾಗಿರುತ್ತೆ, ಎಂತಹ ಬಣ್ಣ, ಆಕರ್ಷಕವಾದಂತಹ ಬಣ್ಣ. ಈ ಕಮಲದ ಹೂವಿನಷ್ಟೇ ಆಕರ್ಷಕವಾದ ಮುಖವನ್ನು ಹೊಂದಬೇಕು ಅಂದರೆ ಕಮಲದ ಹೂವಿನ ಬೀಜವನ್ನು ಬಳಕೆ ಮಾಡಿದರೆ ಸಾಕು. ಎಷ್ಟು ಚೆನ್ನಾಗಿ ಒಂದಕ್ಕೆ ಒಂದು ತಾಳೆ ಆಗುತ್ತೆ ನೋಡಿ. ಎಷ್ಟು ಜನ ಸಾಧಾರಣವಾಗಿ ಸಾಹಿತಿಗಳು, ಕವಿಗಳು ಎಲ್ಲರೂ ಕೂಡ ಕಮಲದ ಹೂವಿಗೆ ಹೆಣ್ಣಿನ ಮುಖವನ್ನು ಹೋಲಿಕೆಯನ್ನು ಕೂಡ ಮಾಡಿ ರಚನೆಯನ್ನು ಮಾಡ್ತಾರೆ. ಅದು ಯಾವುದು ಸುಳ್ಳೇ ಅಲ್ಲ. ಅವರು ಕಮಲದ ಹೂವನ್ನು ಯಾವುದೋ ಒಂದು ಉಪಮೇಯವಾಗಿ ಬೇಕಾದರೆ ಬಳಕೆಯನ್ನು ಮಾಡಿರಬಹುದು, ಆದರೆ ಕಮಲದ ಹೂವಿನ ರೇಖುಗಳು, ಕಮಲದ ಹೂವಿನ ಬೀಜ, ಕಮಲದ ಹೂವಿನ ದಂಟು ಎಲ್ಲವೂ ಕೂಡ ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾದರೆ ನಾವು ಇದನ್ನು ಏನು ಮಾಡಬೇಕು, ಮೊದಲು ಹೇಳಿಬಿಡಿ ಅಂತ ಇದ್ದೀರಾ ಅಲ್ವಾ. ಈ ಕಮಲದ ಹೂವಿನ ಬೀಜಗಳು ಕಪ್ಪು ಬಣ್ಣದ್ದಾಗಿರುತ್ತೆ, ಗುಂಡು ಗುಂಡಾಗಿರುತ್ತೆ. ಅದನ್ನು ನೀವು ಸಾಣೆಕಲ್ ಮೇಲೆ ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಳ್ಳಿ. ಆ ರೋಸ್ ವಾಟರ್ನಲ್ಲಿ ಕಮಲದ ಹೂವಿನ ಬೀಜವನ್ನು ಚೆನ್ನಾಗಿ ತೇಯಬೇಕು. ತೇಯಿದಾಗ ಗಂಧದ ರೀತಿಯಲ್ಲಿ ಬರುತ್ತೆ ಅದು. ಆ ಗಂಧವನ್ನು ತೆಗೆದು ಒಂದು ಚಮಚಕ್ಕೋ ಒಂದು ಬಟ್ಲೆಗೋ ತೆಗೆದಿಟ್ಕೊಳ್ಳಿ. ಅದನ್ನು ಒಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ ತೇಯ್ಕೊಳ್ಳಿ. ಆಗ ತಾನೇ ನೀವು ತಾಜಾ ಆಗಿ ತೇಯ್ಕೊಳ್ಳಿ. ಅದನ್ನು ಮುಖಕ್ಕೆಲ್ಲ ಸಂಪೂರ್ಣವಾಗಿ ನೀವು ಲೇಪನವನ್ನು ಮಾಡ್ಕೊಳ್ಳಿ. ಮಾಡಿಕೊಳ್ಳೋದ್ರಿಂದ ಇದರಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಇದು ಮುಖದ ಚರ್ಮವನ್ನು ಕೋಮಲವಾಗಿಡೋಕ್ಕೆ ಸಹಾಯ ಮಾಡುತ್ತೆ, ಮುಖದಲ್ಲಿ ಕಲೆ ರಹಿತವಾಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ, ಸುಕ್ಕುಗಳನ್ನು ನಿವಾರಣೆ ಮಾಡುತ್ತೆ, ಮುಖದ ಕಾಂತಿಯನ್ನು ವೃದ್ಧಿಸುತ್ತೆ, ಒಳ್ಳೆಯ ಫೇರ್ನೆಸ್ಸನ್ನು ಕೊಡುತ್ತೆ. ಇಷ್ಟು ಕೆಲಸವನ್ನು ಕೇವಲ ಕಮಲದ ಹೂವಿನ ಬೀಜ ಒಂದೇ ಮಾಡಿಕೊಡುತ್ತೆ. ಅಂದರೆ ಎಷ್ಟೊಂದು ಅದ್ಭುತವಾದದ್ದು ಈ ಬೀಜ ಅನ್ನೋದು ಅರ್ಥ ಆಯ್ತಲ್ವಾ. ಹಾಗಾಗಿ ಕೇವಲ ಈ ಎರಡು ಪದಾರ್ಥವನ್ನು ಇಟ್ಟುಕೊಂಡು ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಹಾಯವಾಗತ್ತೆ. ಮಾಡ್ಕೊಳ್ಬಹುದಲ್ವಾ, ತುಂಬ ಸುಲಭ. ಹೌದು, ಈ ಕಮಲದ ಹೂವಿನ ಬೀಜಕ್ಕೆ ಯಾವ ಕೆರೆಗೆ ಹೋಗಬೇಕು ಯೋಚನೆ ಮಾಡಬೇಡಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಬೀಜ ಸಿಕ್ಕತ್ತೆ, ತಂದುಕೊಳ್ಳಿ. ಒಂದು 50 ಗ್ರಾಂ ಬೀಜ ತಂದರೆ ಒಂದು 6 ತಿಂಗಳು ಒಂದು ವರ್ಷನೂ ಬರುತ್ತೆ. ಅಷ್ಟು ಮಾಡಿಕೊಂಡ್ರೆ ಸಾಕು, ಮನೆಯವರು ಎಲ್ಲರಿಗೂ, ಇದು ಬರೀ ಸ್ತ್ರೀಯರೇ ಮಾಡ್ಕೋಬೇಕು ಅಂತ ಏನಿಲ್ಲ, ಪುರುಷರೂ ಮಾಡ್ಕೊಳ್ಬಹುದು. ಯಾಕೆ ಅಂದರೆ ಅವರಿಗೂ ಮುಖದಲ್ಲಿ ಗುಳ್ಳೆಗಳಾಗಬಹುದು, ಚರ್ಮದಲ್ಲಿ ಕಲೆಗಳು ಬರಬಹುದು, ಈ ಥರದ್ದು ಪುರುಷರಿಗೂ ಈ ಸಮಸ್ಯೆಗಳಿರುತ್ತೆ. ಯಾರು ಬೇಕಾದರೂ ಮಾಡ್ಕೋಬಹುದು. ಮುಖದ ಸೌಂದರ್ಯ ವೃದ್ಧಿಸ್ಕೊಳ್ಳೋದಕ್ಕೆ ಎಲ್ಲರಿಗೂ ಆಸಕ್ತಿ ಇರುತ್ತೆ. ಹಾಗಾಗಿ ಪುರುಷರು ಸ್ತ್ರೀಯರು ಎಲ್ಲರೂ ಬಳಕೆ ಮಾಡಬಹುದಾದ ಸುಲಭವಾದ ಸರಳವಾದ ಪರಿಹಾರ ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಸಮಸ್ಯೆಗಳಿದ್ದಾಗ ಬನ್ನಿ, ನಾನು ಒಳ್ಳೆಯ ಕ್ರೀಮನ್ನು ಮಾಡಿದ್ದೀನಿ, ಅದನ್ನು ಕೊಡ್ತೀನಿ, ಹಚ್ಕೊಳ್ಳಿ, ಅನುಕೂಲ ಆಗತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.